ಸ್ಟೂಡೆಂಟ್ಸ್ ನೀವೇನಾದ್ರೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅದಾದ್ಮೇಲೆ ಬೆಲ್ ಬಟನ್ ಅನ್ನ ಒತ್ತಿ ಇದರಿಂದ ನಾನು ಹೊಸ ಏನಾದರೂ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಯ್ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸಲ್ಲಿ ನಾವು ಪರ್ಸೆಂಟೇಜ್ ಫಾರ್ಮುಲಾಗಳನ್ನು ಗಳನ್ನ ಕಲ್ತ್ಕೊಳ್ಳೋಣ ಯಾವ್ಯಾವ ರೀತಿ ಬರುತ್ತೆ ಪರ್ಸೆಂಟೇಜ್ ನ ಯಾವ ಯಾವ್ಯಾವ ಫಾರ್ಮುಲಾ ಬರುತ್ತೆ ಏನೇನು ಅಂತ ಇವತ್ತಿನ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ ಕಲಿತಾ ಹೋಗಿ ನೋಡ್ಕೊಳ್ಳಿ ಮೊದಲನೇದಾಗಿ ಪರ್ಸೆಂಟೇಜ್ ಫಾರ್ಮುಲಾ ಏನು ಅಂದ್ರೆ ಪಿ ಇಂಟು ವಿ ಒನ್ ಈಸ್ ಈಕ್ವಲ್ ಟು ವಿ ಟು ಅಂತ ಇವಾಗ ನೆಕ್ಸ್ಟ್ ನಾವು ನೋಡೋಣ ನೆಕ್ಸ್ಟ್ ನಾವು ನೋಡೋಣ ಪರ್ಸೆಂಟೇಜ್ ಡಿಫ್ರೆನ್ಸ್ ಫಾರ್ಮುಲಾನ ನೋಡ್ಕೊಳ್ಳೋಣ ಪರ್ಸ್ ಪರ್ಸೆಂಟೇಜ್ ಡಿಫ್ರೆನ್ಸ್ ಫಾರ್ಮುಲಾ ಏನಾಗುತ್ತೆ ಅಂದರೆ ವಿ ಒನ್ ಮೈನಸ್ ವಿ ಟು ಡಿವೈಡೆಡ್ ಬೈ ವಿ ಒನ್ ಪ್ಲಸ್ ವಿ ಟು ಡಿವೈಡೆಡ್ ಬೈ ಟೂ ಆಗುತ್ತೆ ಅಂದರೆ ನೀವು ಏನು ಮಾಡ್ಕೋಬೇಕು ವಿ ಒನ್ ಪ್ಲಸ್ ವಿ ಟು ಏನಿದೆ ಡಿವೈಡೆಡ್ ಬೈ ಟೂ ಮಾಡ್ಕೋಬೇಕು ಅದನ್ನು ಇಂಟು ಹಂಡ್ರೆಡ್ ಮಾಡಿಕೊಂಡ್ರೆ ನಮಗೆ ಪರ್ಸೆಂಟೇಜ್ ಡಿಫ್ರೆನ್ಸ್ ಬರುತ್ತೆ ನೆಕ್ಸ್ಟ್ ನಾವು ನೋಡೋಣ ಇವಾಗ ನೆಕ್ಸ್ಟ್ ಇವಾಗ ಪರ್ಸೆಂಟೇಜ್ ಚೇಂಜ್ ಫಾರ್ಮುಲಾ ಏನು ಬರುತ್ತೆ ಅಂತ ನೋಡ್ಕೊಳ್ಳೋಣ ಪರ್ಸೆಂಟೇಜ್ ಚೇಂಜ್ ಫಾರ್ಮುಲಾ ಆಗುತ್ತೆ ಇಲ್ಲಿ ನ್ಯೂ ವ್ಯಾಲ್ಯೂ ಮೈನಸ್ ಇನಿಷಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಇನ್ಷಿಯಲ್ ವ್ಯಾಲ್ಯೂ ಇಂಟು ಹಂಡ್ರೆಡ್ ಮಾಡ್ಕೊಂಡ್ರೆ ನಮಗೆ ಪರ್ಸೆಂಟೇಜ್ ಚೇಂಜ್ ಸಿಗುತ್ತೆ ಇವಾಗ ಇಲ್ಲಿ ನೀವು ನೋಡ್ಕೋಬೇಕಾಗಿರೋದೇನು ಅಂದರೆ ವಿ ಒನ್ ಅಂದರೆ ಫಸ್ಟ್ ವ್ಯಾಲ್ಯೂ ಅಂದರೆ ಇನಿಷಿಯಲ್ ವ್ಯಾಲ್ಯೂ ಅಂತಲೂ ನಾವು ಕರಿಬೋದು ಅದನ್ನು ವಿ ಟು ಅಂದ್ರೆ ನ್ಯೂ ವ್ಯಾಲ್ಯೂ ಅಂದ್ರೆ ನೀವು ವ್ಯಾಲ್ಯೂ ಏನು ಬರುತ್ತಲ್ಲ ಅದನ್ನ ವಿ ಟು ಅಂತ ಕರಿತೀವಿ ಪಿ ಅಂದ್ರೆ ಪರ್ಸೆಂಟೇಜು ನೆಕ್ಸ್ಟ್ ಇವಾಗ ನೋಡ್ಕೋಬೇಕಾಗಿರೋದು ಪರ್ಸೆಂಟೇಜ್ ಫಾರ್ಮುಲಾ ಬಗ್ಗೆ ಒಂದು ಲೆಕ್ಕ ಮಾಡಿ ನೋಡೋಣ ಇವಾಗ ಇವಾಗ ನೋಡ್ಕೊಳ್ಳಿ ಪರ್ಸೆಂಟೇಜ್ ಫಾರ್ಮುಲಾ ಬಗ್ಗೆ ಒಂದು ಲೆಕ್ಕನ ಮಾಡ್ಬಿಟ್ಟು ನೋಡೋಣ ಇವಾಗ ಫಸ್ಟು ನಾವು ಫಾರ್ಮುಲಾ ಏನು ಅಂತ ನೋಡ್ಕೊಳ್ಳೋಣ ಪರ್ಸೆಂಟೇಜ್ದು ಇವಾಗ ಪರ್ಸೆಂಟೇಜ್ ಫಾರ್ಮುಲಾ ಆಗುತ್ತೆ ಪಿ ಇಂಟು ವಿ ಒನ್ ಈಸ್ ಈಕ್ವಲ್ ಟು ವಿ ಟು ಆಗುತ್ತೆ ನಿಮಗೆ ಪರ್ಸೆಂಟೇಜ್ ಬೇಕು ಅಂದರೆ ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟು ಪಿ ಇಂಟು ವಿ ಒನ್ ಈಸ್ ಈಕ್ವಲ್ ಟು ವಿ ಟು ಮಾಡ್ಕೋಬೇಕು ನೀವು ಇವಾಗ ನೋಡ್ಕೊಳ್ಳಿ ಇವಾಗ ಇದೊಂದು ಲೆಕ್ಕ ಇದೆ ಇದನ್ನು ಮಾಡೋದ್ರ ಮೂಲಕ ನಾವು ಕಲಿಯೋಣ ಅವ್ರು ಏನಂತ ಕೇಳಿದರೆ ಪಿ ಇಂಟು ತರ್ಟಿ ಈಸ್ ಈಕ್ವಲ್ ಟು ಒನ್ ಪಾಯಿಂಟ್ ಫೈವ್ ಅಂತ ಕೇಳಿದ್ದಾರೆ ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂದರೆ ಇಲ್ಲಿ ತರ್ಟಿ ಪಿ ಜೊತೆಗೆ ಏನು ಮಾಡ್ತಿದೆ ಮಲ್ಟಿಪ್ಲೈ ಮಾಡ್ತಿದೆ ಅದನ್ನು ರೈಟ್ ಕರ್ಕೊಳ್ತೀನಿ ನಾನು ಅವಾಗ ಏನಾಗುತ್ತೆ ಅದು ಡಿವೈಡ್ ಮಾಡುತ್ತೆ ಇವಾಗ ಒನ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ತರ್ಟಿ ಮಾಡಿಕೊಂಡ್ರೆ ನಮಗೆ ಜೀರೋ ಪಾಯಿಂಟ್ ಜೀರೋ ಫೈವ್ ಬರುತ್ತೆ ನಮಗೆ ಇವಾಗ ಜೀರೋ ಪಾಯಿಂಟ್ ಜೀರೋ ಫೈವ್ ಏನಿದೆ ಅದನ್ನ ಹಂಡ್ರೆಡ್ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ನಾವು ಆಗೇನು ಬರುತ್ತೆ ಫೈವ್ ಪರ್ಸೆಂಟ್ ಬರುತ್ತೆ ನಮ್ಗೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಫೈವ್ ಪರ್ಸೆಂಟ್ ಬರುತ್ತೆ ಇವಾಗ ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ ನೆಕ್ಸ್ಟ್ ನೋಡ್ಕೊಳ್ಳಿ ಇಲ್ಲಿ ಪರ್ಸೆಂಟೇಜ್ ಡಿಫ್ರೆನ್ಸ್ ಫಾರ್ಮುಲಾ ಏನು ಅಂತ ನೋಡ್ಕೊಳ್ಳೋಣ ಪರ್ಸೆಂಟೇಜ್ ಡಿಫ್ರೆನ್ಸ್ ಫಾರ್ಮುಲಾ ಆಗುತ್ತೆ ವಿ ಒನ್ ಮೈನಸ್ ವಿ ಟು ಡಿವೈಡೆಡ್ ಬೈ ವಿ ಒನ್ ಪ್ಲಸ್ ವಿ ಟು ಡಿವೈಡೆಡ್ ಬೈ ಟೂ ಮಾಡ್ಕೋಬೇಕು ಅಂದರೆ ಏನಿದೆ ವಿ ಒನ್ ಪ್ಲಸ್ ವಿ ಟು ಡಿವೈಡೆಡ್ ಬೈ ಟೂ ಮಾಡ್ಕೋಬೇಕು ನೀವು ಅದಾದ ಇಂಟು ಇನ್ ಟು ಹಂಡ್ರೆಡ್ ಫಸ್ಟ್ ಮೇಲ್ಗಡೆದೇನಿದೆ ಅದನ್ನ ಮಾಡ್ಕೊಳ್ಳಿ ಅದಾದ್ಮೇಲೆ ಕೆಳಗಡೆದೇನಿದೆ ಅಲ್ಲ ಅದನ್ನ ನೀವು ನೀಟಾಗಿ ಮಾಡ್ಕೋಬೇಕು ಅದಾದ್ಮೇಲೆ ಇಂಟು ಹಂಡ್ರೆಡ್ ಮಾಡ್ಕೋಬೇಕು ಅವಾಗ ನಿಮ್ಗೆ ಏನ್ ಬರುತ್ತೆ ಪರ್ಸೆಂಟೇಜ್ ಡಿಫ್ರೆನ್ಸ್ ಬರುತ್ತೆ ಇವಾಗ ನೋಡ್ಕೊಳ್ಳಿ ಒಂದು ಲೆಕ್ಕನ ಮಾಡೋದ್ರ ಮೂಲಕ ಇದನ್ನ ನಾವು ಕಲ್ತ್ಕೊಳ್ಳೋಣ ಇವಾಗ ನೋಡ್ಕೊಳ್ಳಿ ಹನ್ನೆರಡು ಮೈನಸ್ ಎಂಟು ಮಾಡ್ಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ನಾಲ್ಕು ಬರುತ್ತೆ ಹನ್ನೆರಡು ಪ್ಲಸ್ ಎಂಟು ಡಿವೈಡೆಡ್ ಬೈ ಟೂ ಮಾಡಿಕೊಂಡ್ರೆ ನನಗೆ ಎಷ್ಟು ಬರುತ್ತೆ ಹತ್ತು ಬರುತ್ತೆ ಇವಾಗ ನಾಲ್ಕು ಡಿವೈಡೆಡ್ ಬೈ ಹತ್ತು ಮಾಡಿಕೊಂಡ್ರೆ ಫೋರ್ ಡಿವೈಡೆಡ್ ಬೈ ಟೆನ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಜೀರೋ ಪಾಯಿಂಟ್ ಫೋರ್ ಬರುತ್ತೆ ಜೀರೋ ಪಾಯಿಂಟ್ ಫೋರ್ನ ನಾನು ಹಂಡ್ರೆಡ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ನಲ್ವತ್ತು ಪರ್ಸೆಂಟ್ ಇಲ್ಲಿ ಬರುತ್ತೆ ಇವಾಗ ಈ ರೀತಿ ನೀವು ಈ ಇದ್ರ ಬಗ್ಗೆ ಲೆಕ್ಕಗಳನ್ನ ಕೊಟ್ಟರೆ ಈ ರೀತಿ ಮಾಡಬೇಕು ಇವಾಗ ನೆಕ್ಸ್ಟ್ ನೋಡ್ಕೊಳ್ಳಿ ಪರ್ಸೆಂಟೇಜ್ ಚೇಂಜ್ ಫಾರ್ಮುಲಾ ಏನು ಅಂತ ನೋಡ್ಕೊಳ್ಳೋಣ ಪರ್ಸೆಂಟೇಜ್ ಚೇಂಜ್ ಫಾರ್ಮುಲಾ ಆಗುತ್ತೆ ನ್ಯೂ ವ್ಯಾಲ್ಯೂ ಮೈನಸ್ ಇನ್ಷಿಯಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಇನ್ಷಿಯಲ್ ವ್ಯಾಲ್ಯೂ ಇಂಟು ಹಂಡ್ರೆಡ್ ಮಾಡಿಕೊಂಡ್ರೆ ನಿಮಗೆ ಪರ್ಸೆಂಟೇಜ್ ಚೇಂಜ್ ಫಾರ್ಮುಲಾ ಆಗುತ್ತೆ ಇದು ಈ ಫಾರ್ಮುಲಾಗಳು ನಿಮಗೆ ತುಂಬ ಇಂಪಾರ್ಟೆಂಟು ಒಂದು ಕಡೆ ಬರ್ಕೊಂಡು ನೀವು ಕಲಿತಾ ಹೋಗಿ ಇವಾಗ ನೆಕ್ಸ್ಟ್ ನೋಡ್ಕೊಳ್ಳೋಣ ಒಂದು ಲೆಕ್ಕನ ಮಾಡೋಣ ಇವಾಗ ಇವಾಗ ಡೈರೆಕ್ಟಾಗಿ ಯಾವ ರೀತಿ ಮಾಡಬೇಕು ಅಂತ ಫಸ್ಟ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದಾದಮೇಲೆ ನೀವು ಫಾರ್ಮುಲಾ ಪ್ರಕಾರ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಆಮೇಲೆ ಹೇಳ್ಕೊಡ್ತೀನಿ ನಾನು ಫಸ್ಟ್ ನೋಡ್ಕೊಳ್ಳಿ ಅವ್ರು ಏನಂತ ಕೇಳಿದರೆ ಸಿಕ್ಸ್ ಹಂಡ್ರೆಡ್ ಇನ್ಕ್ರೀಸ್ಡ್ ಬೈ ಟೆನ್ ಪರ್ಸೆಂಟ್ ಅಂತ ಕೇಳಿದ್ದಾರೆ ಇಲ್ಲಿ ಟೆನ್ ಪರ್ಸೆಂಟ್ ನಾವು ಏನು ಮಾಡ್ಕೊಳ್ಳೋಣ ಜೀರೋ ಪಾಯಿಂಟ್ ಒನ್ ಅಂತ ತೊಗೊಳ್ತೀನಿ ನಾನು ಇವಾಗ ಸಿಕ್ಸ್ ಹಂಡ್ರೆಡ್ ಇಂಟು ಒನ್ ಪ್ಲಸ್ ಜೀರೋ ಪಾಯಿಂಟ್ ಒನ್ ಅಂತ ತೊಗೊಳ್ತಾ ಇದ್ದೀನಿ ಇಲ್ಲಿ ಒನ್ ಪ್ಲಸ್ ಅಂತ ಏನಕ್ಕೆ ತೊಗೊಂಡೆ ಅಂದರೆ ನಾನು ಇಲ್ಲಿ ಇನ್ಕ್ರೀಸ್ ಅಂತ ಕೊಟ್ಟಿದ್ದಾರೆ ಆದ್ದರಿಂದ ಅದೇನಾಗುತ್ತೆ ಒನ್ ಪ್ಲಸ್ ಆಗುತ್ತೆ ಅವ್ರ ಡಿಕ್ರೀಸ್ ಅಂತ ಕೊಟ್ಟರೆ ಅದೇನಾಗುತ್ತೆ ಒನ್ ಮೈನಸ್ ಆಗುತ್ತೆ ಇವಾಗ ಇಷ್ಟು ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಇಲ್ಲಿ ಆರುನೂರ ಅರವತ್ತು ಬರುತ್ತೆ ಇದು ಡೈರೆಕ್ಟಾಗಿ ಕಲ್ತ್ವಿ ನಾವು ಇವಾಗ ಫಾರ್ಮುಲಾ ಪ್ರಕಾರ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳಿ ಇವಾಗ ಪರ್ಸೆಂಟೇಜ್ ಚೇಂಜ್ ಫಾರ್ಮುಲಾ ಇತರ ಪ್ರಕಾರ ನಾವು ಮಾಡ್ಬಿಟ್ಟು ಕಲಿಯೋಣ ಇಲ್ಲಿ ಬೇಕಾಗಿರೋದೇನು ಅಂದ್ರೆ ನಿಮಗೆ ವಿ ಒನ್ ಅಂದರೆ ಫಸ್ಟ್ ವ್ಯಾಲ್ಯೂ ಇನ್ಷಿಯಲ್ ವ್ಯಾಲ್ಯೂ ಆಗುತ್ತೆ ಅದು ವಿ ಟು ನ್ಯೂ ವ್ಯಾಲ್ಯೂ ಪಿ ಪರ್ಸೆಂಟೇಜ್ ಆಗುತ್ತೆ ಇವಾಗ ನೋಡ್ಕೊಳ್ಳಿ ಇದು ನಿಮಗೆ ಗೊತ್ತಿರಬೇಕು ಇವಾಗ ಇಲ್ಲಿ ಏನಕ್ಕೆ ಕೇಳಿದಾರವರು ಸಿಕ್ಸ್ ಹಂಡ್ರೆಡ್ ಇನ್ಕ್ರೀಸ್ಡ್ ಬೈ ಟೆನ್ ಪರ್ಸೆಂಟ್ ಅಂದರೆ ಇಲ್ಲಿ ಪರ್ಸೆಂಟ್ ಗೊತ್ತು ನಮಗೆ ಎಷ್ಟು ಅಂತ ಪಿ ಎಷ್ಟಿದೆ ಟೆನ್ ಪರ್ಸೆಂಟ್ ಆಗುತ್ತೆ ವಿ ಒನ್ ಎಷ್ಟಾಗುತ್ತೆ ಸಿಕ್ಸ್ ಹಂಡ್ರೆಡು ವಿ ಟೂನ ನಾವು ಇಲ್ಲಿ ಕಂಡು ಹಿಡಿತಾ ಇದ್ದೀವಿ ಇವಾಗ ನಿಮಗೆ ನೀಟಾಗಿ ಅರ್ಥ ಆಗಿರ್ಬೋದು ಇದು ಇವಾಗ ನೆಕ್ಸ್ಟ್ ನಾವು ಏನು ಮಾಡ್ಕೋತೀನಿ ಅಂದರೆ ಫಾರ್ಮುಲಾ ಪ್ರಕಾರ ಹಾಕೊಳ್ತೀನಿ ನಾನು ಪಿ ಎಷ್ಟಿದೆ ಟೆನ್ ಪರ್ಸೆಂಟು ವಿ ಟೂನ ಕಂಡುಹಿಡಿಯಬೇಕು ನಾವು ವಿ ಒನ್ ಎಷ್ಟಿದೆ ಆರುನೂರು ವಿ ಒನ್ ಕೆಳಗಡೆ ಕೂಡ ಬರುತ್ತೆ ಆರುನೂರು ಅದನ್ನ ಇಂಟು ಹಂಡ್ರೆಡ್ ಮಾಡ್ಕೋಬೇಕು ನಾವು ಇವಾಗ ನೋಡ್ಕೊಳ್ಳಿ ಇದನ್ನು ಮಾಡ್ಕೊಳ್ಳೋಣ ನಾವು ಇವಾಗ ಇಲ್ಲಿ ಹಂಡ್ರೆಡಲ್ಲಿರೋ ಎರಡು ಸೊನ್ನೆ ಮತ್ತು ಆರುನೂರಲ್ಲಿದೆ ಅಲ್ಲ ಕೆಳಗಡೆದು ಅದರಲ್ಲಿರೋ ಎರಡು ಸೊನ್ನೆಗಳು ಕ್ಯಾನ್ಸಲ್ ಮಾಡ್ತೀನಿ ನಾನು ಇವಾಗ ಕ್ಯಾನ್ಸಲ್ ಮಾಡಿದ್ರೆ ನೋಡ್ಕೊಳ್ಳಿ ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಇವಾಗ ಇಲ್ಲಿ ಆರು ಏನಿದೆ ಡಿವೈಡ್ ಮಾಡ್ತಿದೆ ಅದನ್ನು ನಾನು ಲೆಫ್ಟ್ ಸೈಡ್ ಕರ್ಕೊತೀನಿ ಅಂದರೆ ಅದು ಹತ್ತರ ಜೊತೆಗೆ ಏನು ಮಾಡುತ್ತೆ ಮಲ್ಟಿಪ್ಲೈ ಮಾಡುತ್ತೆ ಅವಾಗ ಏನಾಗುತ್ತೆ ಆರು ಇಂಟು ಹತ್ತು ಮಾಡ್ಕೊಂಡ್ರೆ ನಮಗೆ ಅರವತ್ತು ಬರುತ್ತೆ ವಿ ಟು ಮೈನಸ್ ಆರ್ನೂರು ಏನಿದೆ ಅದು ಹಾಗೇನೇ ಇರುತ್ತೆ ಇವಾಗ ನೆಕ್ಸ್ಟ್ ನಾವು ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂದರೆ ಇವಾಗ ನೋಡ್ಕೊಳ್ಳಿ ಇವಾಗ ವಿ ಟು ಮೈನಸ್ ಏನಿದೆ ಈ ಮೈನಸ್ ಏನಿದೆ ಅದನ್ನು ಲೆಫ್ಟ್ಗೆ ಕರ್ಕೋತೀನಿ ನಾನು ಅವಾಗ ಏನಾಗುತ್ತೆ ಅದು ಪ್ಲಸ್ ಆಗುತ್ತೆ ಇವಾಗ ಅರವತ್ತು ಪ್ಲಸ್ ಆರುನೂರು ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಆರುನೂರ ಅರವತ್ತು ಬರುತ್ತೆ ವಿ ಎಷ್ಟು ವಿತ್ತು ಇವಾಗ ನೋಡ್ಕೊಳ್ಳಿ ಅವಾಗಲೇನು ಮಾಡ್ಕೊಂಡಿದ್ವಿ ನಾವು ಅವಾಗ ಎಷ್ಟು ಬಂದಿತ್ತು ನಮಗೆ ಆರ್ನೂರ ಅರವತ್ತೇ ಇಲ್ಲೂ ಕೂಡ ಆನ್ಸರ್ ಬಂದಿರೋದು ಇಲ್ಲೂ ಕೂಡ ಎಷ್ಟು ಬಂದಿದೆ ಆರ್ನೂರ ಅರವತ್ತೇ ಬಂದಿದೆ ನೀವು ಫಾರ್ಮುಲಾ ಪ್ರಕಾರ ಮಾಡಿದ್ರೆ ಈ ರೀತಿ ಮಾಡಬೇಕು ಇದೇ ರೀತಿ ತುಂಬಾ ವಿಡಿಯೋಗಳನ್ನ ನೋಡಬೇಕು ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ ಬಿ ಕಾಮ್ ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತು ಫಸ್ಟ್ ಇಯರ್ ಬಿ ಕಾಮ್ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ ಅದ್ರ ಜೊತೆಗೆ ಸೆಕೆಂಡ್ ಪಿ ಯು ಸಿ ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ ಪಿ ಯು ಸಿ ಅಕೌಂಟ್ಸ್ ಬಗ್ಗೆ ಎಲ್ಲ ವೀಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ ಇಲ್ಲಿಗೆ ಬಂದರೆ ನೀವು ನೀವು ಫಸ್ಟ್ ಪಿ ಯು ಸಿ ಆಗಿರ್ಬೋದು ಸೆಕೆಂಡ್ ಪಿ ಯು ಸಿ ಆಗಿರ್ಬೋದು ಅಥವಾ ಬಿ ಕಾಮ್ ಆಗಿರ್ಬೋದು ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಎಕ್ಸಾಮ್ ಹತ್ತಿರ ಬಂದಾಗ ಇಂಪಾರ್ಟೆಂಟ್ ಕ್ವೇಶನ್ಸ್ನ ಹೇಳಿ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ ಕೇಳ್ತಾ ಇರ್ತಾರೆ ಆದ್ದರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದರೆ ಇಲ್ಲಿ ರೀಡ್ ಮೋರ್ ಅಂತ ಇದೆಲ್ಲ ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ ಇಲ್ಲಿ ಅಮೆಝಾನ್ ನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಇಲ್ಲಿ ನೀವು ಇರುವಂತಹ ನೋಟ್ಸ್ ಅಲ್ಲಿ ಇರುವಂತಹ ಕ್ವಶನ್ಗಳು ಮತ್ತೆ ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಯಬಹುದು ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಧನ್ಯವಾದಗಳು ಫ್ರೆಂಡ್ಸ್